ಕನ್ನಡ ಟೆಕ್ ಇಸ್ ಆರಾಮಾಗಿ ಈಗ 25K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರು ಕೆ ವ್ಯೂಸ್ ಬರ್ತಾ ಇದ್ದಾರೆ, ಅವ್ರು ಖುಷಿಯಾಗಿದ್ದಾರೆ ಯೂಟ್ಯೂಬ್ ದುಡ್ಡು ತುಂಬ ಮಾಡ್ತಾ ಇದ್ದಾರೆ ಅಂತ ಅಂತಿರ್ಬೋದು. ಆದ್ರೆ ಬಟ್ ಅದರಿಂದ ಮಾಡುವಂತ ಕಷ್ಟ, ಅದರಿಂದ ಎಷ್ಟು ಕಷ್ಟ ಪಡ್ತೇನೆ ನನಗೆ ಮಾತ್ರ ಗೊತ್ತದು. ನನ್ನ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾಕಪ್ಪ ಅಂದ್ರೆ ಇವತ್ತಿಗೆ ನನ್ನೊಂದು ಯೂಟ್ಯೂಬ್ ಚಾನಲ್ 25K ಸಬ್ಸ್ಕ್ರೈಬರ್ ರೀಚ್ ಆಗಿದೆ, ಇನ್ನೊಂದು 100 ಸಬ್ಸ್ಕ್ರೈಬರ್ 26K ಸಬ್ಸ್ಕ್ರೈಬರ್ಸ್ ರೀಚ್ ಆಯಿತು. ಅದರಲ್ಲಿ ನನ್ನೊಂದು ಸಬ್ಸ್ಕ್ರೈಬರ್ಸ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತೊಂದರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಹೇಳ್ಬೇಕಂದ್ರೆ, ನಾನು ಚಿಕ್ಕೊಂದು ಮೋಟಿವೇಶನ್ ವೀಡಿಯೋ ಮಾಡಬೇಕಾಗಿದೆ. ನಾನು ನಿಮಗೆ ಮಾಡ್ತಾ ಇದ್ದೀನಿ, ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ, ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ನ್ಯೂ ಯೂಟ್ಯೂಬರ್ಸ್ ಅಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಈ ಒಂದು ಮೋಟಿವೇಶನ್ ವೀಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್. ಅಷ್ಟು ಇಂಪಾರ್ಟೆಂಟ್ ಯಾಕಂತಲೇ ಹೇಳ್ಬೋದು ನನಗೆ. ಯಾಕಂದರೆ ನಾನು 0 to 25K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, ನನಗೆ ಆದಂಥ ಕಷ್ಟ ನನಗೆ ಯಾವ ರೀತಿ ಬಂದಿದೆ ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನೀವು ನೋಡಿರ್ಬೋದು ಸ್ಟಾರ್ಟಿಂಗ್ ಡೇಸಲ್ಲಿ ಪ್ರತಿಯೊಂದು ವಿಡಿಯೋ ನಾನು ನೋಡ್ಕೊಳ್ಬೋದು ಯಾವ ರೀತಿ ಇದೆ ಈಗ ನೋಡ್ಕೊಳ್ಳಿ. ಒಳ್ಳೆ ಮೊಬೈಲ್ ಒಳ್ಳೆ ಇದನ್ನ ತೊಗೋಬೇಕಾದ್ರೆ ಅದಕ್ಕೆ ಕಾರಣ ಎಲ್ಲ ಯೂಟ್ಯೂಬು. ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆಲ್ಲರಿಗೂ ಹೇಳ್ತದೆ, ಎಲ್ಲನೇ ಯೂಟ್ಯೂಬರ್ಸ್ ಇದ್ದಾರೆ ನೋಡ್ತಾ ಇದ್ದಾರೆ ಈ ಒಂದು ಮೋಟಿವೇಶನ್ ವಿಡಿಯೋ, ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ಪ್ರತಿಯೊಬ್ಬರು ಕೂಡ ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನ್ಯೂ ಯೂಟ್ಯೂಬರ್ಸ್ ನಿಮಗೋಸ್ಕರ ವಿಡಿಯೋ ಮಾಡ್ತಾರೆ. ಏನಪ್ಪ ಅಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಕಷ್ಟ ಇರೋದೆ, ಅದರಲ್ಲಿ ನನಗೆ ಬಂದಂಥ ಕಷ್ಟ ನಾನು ಏನೆಲ್ಲ ಮಾಡಿದ್ದೀನಿ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೋಟಿವೇಶನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಯಾಕಂದ್ರೆ ತುಂಬ ಜನ ಅಂತಿರ್ಬೋದು ಕನ್ನಡ ಟೆಕ್ ಇರ್ಸೋರು ಆರಾಮಾಗಿ ಈಗ 25K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ನು ಕೆ ವ್ಯೂಸ್ ಬರ್ತಾ ಇದ್ದಾರೆ, ಅವ್ರು ಖುಷಿಯಾಗಿದ್ದಾರೆ ಯೂಟ್ಯೂಬ್ ದುಡ್ಡು ತುಂಬ ಮಾಡ್ತಾ ಇದ್ದಾರೆ ಅಂತ ಅಂತಿರ್ಬೋದು. ಆದ್ರೆ ಬಟ್ ಅದರಿಂದ ಮಾಡುವಂಥ ಕಷ್ಟ, ಅದರಿಂದ ಎಷ್ಟು ಕಷ್ಟ ಪಡ್ತೇನೆ ನನಗೆ ಮಾತ್ರ ಗೊತ್ತದು. ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು, ಯೂಟ್ಯೂಬರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ನನಗೆ ಈ ಒಂದು ಮೋಟಿವೇಶನ್ ವೀಡಿಯೋ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮೋಟಿವೇಶನ್ ವೀಡಿಯೋ ನನ್ನ ಜೀವನದಲ್ಲಿ ಕನ್ನಡ ಟೆಕ್ಸ್ ಚಾನಲಲ್ಲಿ ನನ್ನ ಒಂದು ಜೀವನದಲ್ಲಿ ಇದೇ ಬೆಸ್ಟ್ ಮೋಟಿವೇಶನ್ ವೀಡಿಯೋ ಅಂತ ಈ ಒಂದು ಸ್ಟಾರ್ಟ್ ಮಾಡಿ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಗರ್ಲ್ಸ್ ಅಂಡ್ ಬಾಯ್ಸ್ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲವ್ಸ್ ಅಂತ ಬೇಗ ಸಬ್ಸ್ಕ್ರೈಬ್, ಸದ್ಯದಲ್ಲಿ 30K ಸಬ್ಸ್ಕ್ರೈಬ್ ರೀಚ್ ಆಗ್ತದೆ, ಬೇಗ ರೀಚ್ ಆಗಲಿ. ಇದೇ ಟೀಮ್ ಸಪೋರ್ಟ್ ಮಾಡಿ ಮೊದಲು ನಾನು ಸಬ್ಸ್ಕ್ರೈಬರ್ಸ್ ಇರೋರು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಮೊದಲನೇದಾಗಿ ಮೋಟಿವೇಶನ್ ಇಡು. ನೋಡಿರ್ಬೋದು ನನ್ನ ಜೀವನದಲ್ಲಿ ಹೇಳ್ಬೇಕಾದ್ರೆ ನಾನು ಪಟ್ಟಂಥ ಕಷ್ಟ ನಿಮಗೆ ಮುಂದೆ ಹೇಳೋಕ್ಕೆ ಸಾಲಲ್ಲ. ಆದರೂ ಕೂಡ ನಾನು ನಿಮಗೆ ಹೇಳ್ತೀನಿ ಚಿಕ್ಕದ, ಯಾಕಂದರೆ ಯಾವ ರೀತಿ ಅಂದರೆ 0 to 25K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಅದು ತುಂಬ ಸುಲಭ ಅಲ್ಲ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಷ್ಟೋ ಕಷ್ಟ ಆಗ್ತದೆ. ನೋಡ್ಕೊಳ್ಬೋದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನ್ಯೂ ಯೂಟ್ಯೂಬರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಯೂಟ್ಯೂಬರ್ಸ್ ಇದ್ರೆ. ಅದರಲ್ಲಿ ನಾನು ಈಗ 0 to 25K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅದಕ್ಕೆಲ್ಲ ಕಾರಣ ನನ್ನ ಸಬ್ಸ್ಕ್ರೈಬರ್ಸ್ ಮೊದಲಿಗೆ ಅವರಿಗೆ ಎಷ್ಟು ಟ್ಯಾಂಕ್ಸ್ ಇರೋ ಅವರಿಗೆ ಸಾಲಲ್ಲ, ಅವ್ರಿಗೆಲ್ಲರಿಗೂ ಹೇಳ್ತಾಯಿದ್ದೀನಿ ಇದೇ ರೀತಿ ನಾನು ಸಪೋರ್ಟ್ ಮಾಡಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ನಿಮಗೆಲ್ಲರಿಗೂ ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಇದೇ ರೀತಿ ಕಂಟೆಂಟ್ ವೀಡಿಯೋ ಮಾಡ್ತೇನೆ, ಪ್ರತಿಯೊಂದು ವೀಡಿಯೋ ಮಾಡ್ತೇನೆ. ಆದರೆ ಬಟ್ಟು ಈಗಿನ ದಿನದಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗೆ ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಪ್ರಾಬ್ಲಮ್ ಅಂದರೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ, ಬಟ್ ನನಗೆ ವ್ಯೂಸ್ ಬರ್ತಲ್ಲ, ಅದನ್ನ ಬರ್ತಾ ಅಂತ ತುಂಬ ಜನ ಡಿಆಕ್ಟಿವ್ ಆಗಿ ವಿಡಿಯೋ ಮಾಡ್ದೇ ನಿಲ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅವ್ರಿಗೆಲ್ಲರಿಗೂ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮೋಟಿವೇಶನ್ ವಿಡಿಯೋ ಆಗ್ತದೆ. ಯಾಕಪ್ಪ ಅಂದರೆ ನೀವು ನೋಡಿರ್ಬೋದು ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಕರ್ನಾಟಕ ಚಾನಲ್ ಯಾವಾಗಂದ್ರೆ ನವೆಂಬರ್ 23, 2022 ನನ್ನೊಂದು ಈಗ ಇದು ಇತ್ತು 2020 ನನ್ನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು. ಆ ಒಂದು ಟೈಮ್ನಲ್ಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಮೊಬೈಲ್ ಇರಲಿಲ್ಲ. ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಅಂದರೆ ನನ್ನ ಹತ್ರ ಆವಾಗ ನನಗೆ ಎಡಿಟಿಂಗ್ ಬಗ್ಗೆ ತುಂಬ ಗೊತ್ತಿತ್ತು. ಅಂದರೆ ನಾನು ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡ್ತಿದ್ದೆ. ಶಿವ ಎಡಿಟರ್ ಅಂತ ನಾನೊಂದು ಚಾನಲ್ ನೇಮ್ ಇದೆ, ನಿಮಗೆ ಎಲ್ಲರೂ ಗೊತ್ತಿದೆ. ಫಸ್ಟ್ ವಿಡಿಯೋ ನಾನು 15 ಅಂದರೆ ಒಂದು ದೀಪಾವಳಿ ಎಡಿಟಿಂಗ್ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾನು ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆದರೆ ಬಟ್ ನನಗೆ ಇಂಟ್ರೆಸ್ಟ್ ಜಾಸ್ತಿ ಬಂದಿದ್ದು ಟೆಕ್ ಕೆಟಗರಿ. ನಾನು ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು, ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ಯೂಟ್ಯೂಬಲ್ಲಿ ನಾನು ಸಕ್ಸಸ್ಫುಲ್ ಅನ್ನು ಕಾಣಬೇಕು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕಮೆಂಟ್ ಮಾಡ್ತಿದ್ದೆ ಆ ಒಂದು ಡೇಸಲ್ಲಿ. ಆದರೆ ಬಟ್ ನನಗೆ ಆ ಕಮೆಂಟ್ ನನಗೆ ರಿಪ್ಲೈ ಬರ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಚಿಕ್ಕ ಯೂಟ್ಯೂಬರ್ಸ್ ಅಲ್ಲ ನಾನು. ಅಲ್ಲಿ ಕಮೆಂಟ್ ನಂದೇ ಅಲ್ಲಿ ರೀಚ್ ಆಗುತ್ತೆ ಅವರಿಗೆ. 1,00,000 to 1,000,000 ಸಬ್ಸ್ಕ್ರೈಬರ್ ಅವರಿಗೆ ನಮ್ಮ ಒಂದು ಕಮೆಂಟ್ ಯಾವ ಒಂದು ದಂಡಿಗೆ ಒಂದು ಸೆಕೆಂಡ್ ದೊರೆಯುತ್ತೆ ಆಯಿತು. ಆ ಒಂದು ಕಾಲದಲ್ಲಿ ನಾನು ತುಂಬ ಇದನ್ನಾಯಿತು. ಆದ್ರೆ ಬಟ್ ನಾನು ವಿಡಿಯೋ ಮಾಡ್ತಾ ಬಂದೆ. ನಾನು ಕೂಡ ಒಂದು ಎಡಿಟಿಂಗ್ ಬಿಟ್ಟು ನಾನು ಮುಂದೆ ಟೆಕ್ ಇಷ್ಟ ಆಯಿತು, ಟೆಕ್ ಹೊಡೆದು ಬಂದೆ. ಟೆಕ್ ಬರ್ಬೇಕಾದ್ರೆ ನನ್ನ ಹತ್ರ ಹೇಳ್ಬೇಕಾದ್ರೆ ಮೊದಲನೇದಾಗಿ ಒಂದು ಮೊಬೈಲ್ ತೊಗೊಟ್ಟು ಕೆಪಾಸಿಟಿ ಮೊಬೈಲ್ ಅಂತ ಅನ್ನು ಕೂಡ ತೋರಿಸ್ಬಿಡ್ತೀನಿ. ಇನ್ನಾದರೂ ಈ ಮೊಬೈಲ್ ನಾನು ಇದರಲ್ಲೇ ನನ್ನ ಚಾನಲ್ ಮೇಂಟೈನ್ ಮಾಡ್ತೀನಿ. ಮೊಬೈಲ್ ನೇಮ್ ಬಂದ್ಬಿಟ್ಟು ರೆಡಿಮೇಡ್. ನೀವು ನೋಡಿರ್ತಾರೆ ನನ್ನ ಮೋಟಿವೇಶನ್ ವಿಡಿಯೋ, ಪ್ರತಿಯೊಂದು ಮೋಟಿವೇಶನ್ ವಿಡಿಯೋದಲ್ಲಿ ನೋಡಿ ಮೊಬೈಲ್. ಈ ಒಂದು ಮೊಬೈಲ್ ತೊಗೋಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಇದು 10th ಪ್ರೈಸ್ ಮನೆಯಲ್ಲಿ ತೊಗೊಂಡಿದ್ದೀನಿ. 10th 60 ಮೇಲ್ಗಡೆಯಿತ್ತು, ಅವಾಗ ನನ್ನ ಪ್ರೈಸ್ ಮನೆ ಬಂತು SST ಅಂತ. ಇದ್ರ ಬಂದಂತ ನಾನು ಸ್ಕೂಲ್ ನನ್ನ ಕಾಲೇಜು 2nd PUC IT ನಿಮಗೆ ಎಲ್ಲರೂ ಗೊತ್ತಿದೆ, ರಾಯಬಾಗಲಿ ಕಂಪ್ಲೀಟ್ ಆಗಿದೆ. 2nd PUC 1st PUC ಅಲ್ಲಿ ಅಡ್ಮಿಷನ್ ಮಾಡಿದೆ. ಆದರೂ ಕೂಡ ನಾವು ವಿಡಿಯೋ ಮಾಡಬೇಕು, ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ನಿಲ್ಲಿಸಿಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು, ಇಕ್ಕ ಕಾಲೇಜ್ ಹೋಗಬೇಕು, ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಕಾಲೇಜ್ ಮಾಡಬೇಕು. ಅದ್ರ ಜೊತೆ ನಾನು ನನಗೆ ಅಮೌಂಟ್ಗೆ ಖರ್ಚಿಗೆ ಮಾಡಬೇಕು. ಯಾಕಂದರೆ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಡೇಟಾ ಅದರ
ಅವಾಗ ನೆನೀತಾರೆ ಏನು ದೊಡ್ಡ ಮನೇಲಿ ಕೇಳ್ತಿರ್ಕಿಲ್ಲ ಅಂದ್ರೆ ಮಮ್ಮಿ ಒಬ್ಬರೇ ಪಪ್ಪ ಅವರಿಲ್ಲ ಮಮ್ಮಿ ಒಬ್ಬರೇ ಇದ್ರು. ಅವಾಗ ನಾನು ಏನ್ ಮಾಡ್ತೀವಿ ಒಂದು ಕೆಲಸ ಮಾಡ್ತಿದ್ದೆ, ಅಲ್ಲಿ ಕೆಲಸ ಮಾಡ್ತಿದ್ದೆ, ಕಿರಣ್ ಅಂಗಡಿ ಕೂಡ ಕೆಲಸ ಮಾಡಿದ್ದೆ, ನಾನು ಮಾಡಲ್ದು ಯಾವುದೂ ಇಲ್ಲ ಅಂದೆಲ್ಲ. ಕಿರಣ್ ಅಂಗಡಿ ಕೆಲಸ ಮಾಡೀನಿ, ಸೀಮೆ ಆಕ್ಟಿವೇಶನ್ ಮಾಡಿ, ಸೀಮೆ ಆಕ್ಟಿವೇಶನ್ ಅಂದ ತಕ್ಷಣ ಇನ್ನಾದ್ರೂ ಅದನ್ನ ನನ್ನಿತ್ರ ರಾಯಬಾಗದಲ್ಲಿ ಎಷ್ಟು ಅಂದ್ರೆ 50 ರೂಪಾಯಿ ಒಂದು ಸೀಮ್ ಕೊಡ್ತಿದ್ದೆ ನಾನು. ಆಕ್ಟಿವೇಶನ್ ವಿ ಐ ಸಿಮ್ ಒಡಬಿಡ್ಕು ಈ ಒಂದು ಸೀಮ್ ಆಕ್ಟಿವೇಶನ್ ಮಾಡ್ತಾ ನನ್ನ ನನ್ನ ಒಂದು ಯೂಟ್ಯೂಬ್ ಜರ್ನಿಯನ್ನು ಮಾಡಿದ್ದೀನಿ ನಾನು. ಇದರಲ್ಲಿ ಇದನ್ನ ಮಾಡಿದಾಗ ಇದು ಡೈಲಿ ಎಷ್ಟು ಬರ್ತು 200 ರುಪೀಸ್ ಬರ್ತು ಅಂದ್ರೆ ನಾನು ಡೈಲಿ ಹೋಗ್ತಿರ್ಕಲ್ಲ. ಯಾಕಪ್ಪ ಅಂದ್ರೆ ನನ್ನ ಕಾಲೇಜ್ ಇತ್ತು, ಕಾಲೇಜ್ ಬಿಟ್ಟು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಕಾಲೇಜ್ ಅಂದರೆ ನಾನು ಎಷ್ಟೋ ಕಷ್ಟಪಟ್ಟು ಅಡ್ಮಿಷನ್ ಮಾಡಿದ್ದೀನಿ, ಗೌರ್ಮೆಂಟ್ ಸೀಟು ಐಟೆ ಈ ಸೀಮಿ ಆಕ್ಟಿವೇಶನ್ ಮಾಡ್ತಾ ಬಂದೀನಿ ನಾನು ನನ್ನ ಜೀವನದಲ್ಲಿ. ಈ 0 ಸಬ್ಸ್ಕ್ರೈಬರ್ಸ್ನಿಂದ 25K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಹೋಗಲ್ಲ, ಹಂಗೆ ಆಗಿಲ್ಲ. ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಕೂಡ ವ್ಯೂಸ್ ಬರ್ತಿಲ್ಲ. ನಾನು ಏನು ಮಾಡ್ತಿದ್ದೆ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಕಾಲೇಜ್ ಈ ಕಡೆ ಕಾಲೇಜಿಗೆ ಹೋಗ್ಬೇಕು, ಈ ಕಡೆ ವೀಡಿಯೋನು ಅಪ್ಲೋಡ್ ಮಾಡಬೇಕು. ತುಂಬ ಜನ ಯೂಟ್ಯೂಬರ್ಸ್ ಇದೆ ಪ್ರಾಬ್ಲಮ್. ನನ್ನ ಒಂದು ಜೀವನದಲ್ಲಿ ನಾನು ಏನು ಮಾಡಿದೆ, ಈ ಕಡೆ ಕಾಲೇಜು ನಿಲ್ಲಿಸಲಿಲ್ಲ, ಈ ಕಡೆ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಲಿಲ್ಲ, ಈ ಕಡೆ ಕೆಲಸ ಮಾಡೋದು ಕೂಡ ನಿಲ್ಲಿಸಲಿಲ್ಲ. ತುಂಬ ತುಂಬ ಕಾಲೇಜ್ ಫೀ ಕಟ್ಟಬೇಕಾದ್ರೆ ನನಗೆ ತುಂಬ ಪ್ರಾಬ್ಲಮ್ ಇದೆ. ಒಂದು ಟೈಮ್ ನಮ್ಮ ಮನೇಲಿ ನಮ್ಮ ಫಾದರ್ ಇಲ್ಲ, ನನ್ನ ಫಾದರ್ ತಿರ್ಕೊಂಡಿದ್ದಾರೆ, ನಮ್ಮ ಮಮ್ಮಿ ಇರೋದ್ರೆ ನಮ್ಮ ಅಮ್ಮ ಅವ್ರದ್ದು, ಅವರೇ ನಮ್ಮ ಅವರೇ ಅವ್ರ ಮನೇಲಿ ಇದ್ದೀವಿ ನೀವು, ಅವರೇ ನಮಗೆ ಮಾಡಿದ್ವಲ್ಲ ಸಪೋರ್ಟು, ಅವರೇ ನನಗೆ ಕಾಲೇಜ್ ಫೀ ಇಟ್ಟಿದ್ದು. ಆ ಒಂದು ಟೈಮಲ್ಲಿ ನನಗೆ ತುಂಬ ತುಂಬ ಇದನ್ನಾಗಿದೆ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಅಂದರೆ ತುಂಬ ನನಗೆ ಹೇಳ್ಬೇಕಂದ್ರೆ ತುಂಬ ಬೇಜಾರಾಗ್ತಿದೆ. ಯಾಕಂದರೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ತುಂಬ ತುಂಬ ಕಷ್ಟ ಕೂಡ ಆಗಿದೆ ನನಗೆ. ಆ ಕಷ್ಟ ಹೇಳ್ಬೇಕಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ ಈ ವಿಡಿಯೋ ಮಾಡೋದೆ, ಯಾಕಂದರೆ ಇಂಥ ಒಂದು ಕಷ್ಟದಲ್ಲಿ ನಾನು ಬಂದಿದ್ದೀನಿ. ನನಗೆ ಅದೇನು ಇಂಪಾರ್ಟೆಂಟ್ ಅಲ್ಲ, ನಾನು ಎಷ್ಟೋ ಕಷ್ಟ ಬಂದರೂ ಕೂಡ ಯೂಟ್ಯೂಬ್ ವೀಡಿಯೋ ಮಾಡೋದು ನಿಲ್ಲಿಸಲಿಲ್ಲ. ಒಂದು ವಾರದಲ್ಲಿ ಒಂದು ವಿಡಿಯೋ ನನ್ನೊಂದು ಯೂಟ್ಯೂಬ್ ಚಾನಲ್ ಬಂದಿದೆ. ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ ತಮ್ಮನೇಲಿ ಯಾವ ರೀತಿ ಎಡಿಟ್ ಮಾಡೋದಕ್ಕಿಂತ ಬಂದಿಲ್ಲ, ನಾನು ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಯಾವ ರೀತಿ ಅಂತ ಬಂದಿಲ್ಲ, ಮಾತಾಡೋದಕ್ಕೆ ಯಾವ ರೀತಿ ಅಂತ ನನ್ನ ಸ್ಕಿಲ್ ಗೊತ್ತಿಲ್ಲ. ಆ ಒಂದು ಟೈಮಲ್ಲಿ ಚಾನೆಲ್ ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು, ನನಗೆ ಮಾತ್ರ ಗೊತ್ತು. ಮೊಬೈಲ್ ತೊಗೋಬೇಕಂದ್ರೆ ಎಷ್ಟು ಕಷ್ಟ, ಮೊಬೈಲಲ್ಲಿ ನೆಟ್ ಪ್ಯಾಕ್ಸ್ ಹಾಕಿ ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋವರೆಗೂ ನನಗೆ ಎಷ್ಟು ಕಷ್ಟ ನೋಡ್ಕೊಳ್ಳಿ. ಈ ಒಂದು ನಾನೊಂದು ಕಾಲೇಜಲ್ಲಿ ಒಂದು ಇದನ್ನಾಗಿದೆ ಇಂಪಾರ್ಟೆಂಟ್. ಏನಪ್ಪ ಅಂದರೆ ನಾನು ರೈಟೇ ಸೆಕೆಂಡ್ ಪಿ ಸಿ ಇದ್ದಿದ್ದೆ, ಫಸ್ಟ್ ಪಿ ಸಿ ಒಂದು ಸ್ವಲ್ಪ ಇದ್ದಿತ್ತು, ಸೆಕೆಂಡ್ ಪಿ ಸಿ ಬಂದೆ. ಸೆಕೆಂಡ್ ಪಿ ಸಿ ಬಂದಾಗ ನಮಗೆ ಕಾಲೇಜ್ ಟೈಮ್ ಇತ್ತು, ಅಂದರೆ ಬೆಳಗ್ಗೆ 10:30 ಸಾಯಂಕಾಲ 4:00 ನಂಗೆ ಕಾಲೇಜ್ ಟೈಮ್. ಆವಾಗ ನಾನು ಏನು ಮಾಡ್ತಿದ್ದೆ ನೋಡಿ, ಮುಂಜಾನೆ ಇದ್ದೆ, ಹಾಸ್ಟೆಲ್ದಲ್ಲಿದ್ದೆ, ಮುಂಜಾನೆ ಇದ್ದ ತಕ್ಷಣ ನಾವು ವೀಡಿಯೋ ಶೂಟ್ ಮಾಡ್ತಿದ್ದೆ. ವೀಡಿಯೋ ಶೂಟ್ ಮಾಡಿ 9:00 ಒಳಗಡೆ 2 ವಿಡಿಯೋ ಮಾಡ್ತಿದ್ದೆ, ರೆಡಿ ಮಾಡ್ತಿದ್ದೆ. 10:00 ಒಂದು ವಿಡಿಯೋ ಕಾಲೇಜ್ ಹೋಗ್ತಾ ರೆಡಿ, ಕಾಲೇಜ್ ಹೋಗ್ತಾನೆ ಎಡಿಟ್ ಮಾಡ್ಕೋತ ಹೋಗೋದು. ವೀಡಿಯೋ ಎಡಿಟ್ ಮಾಡ್ತಿದ್ದೆ, ಕಾಲೇಜಲ್ಲಿ ಕುಂತಿದ್ದೆ, ವೀಡಿಯೋ ಎಡಿಟಿಂಗ್ ಆಗ್ತಿತ್ತು, ಅಪ್ಲೋಡಿಂಗ್ ಇಟ್ಬಿಡ್ತಿದ್ದೆ, ಕಿಸೆಯಲ್ಲಿ ಇಡ್ತಿದ್ದೆ, ವೀಡಿಯೋ ಅಪ್ಲೋಡಿಂಗ್ ಆಟೋಮೆಟಿಕ್ ಆಗ್ತಿತ್ತು. ಆದರೆ ಬಟ್ ವೀಡಿಯೋ ತಮ್ಮನೇಲಿ ಮಾಡೋಕ್ಕಪ್ಪ, ಮತ್ತೆ ಮಧ್ಯಾಹ್ನ ಎಷ್ಟು 12:00 ಊಟಕ್ಕೆ, 12:00 ಟಿಫನ್ ಬಿಟ್ಟು ಮತ್ತೆ ಹಾಸ್ಟೆಲ್ವರಿಗೆ ಬರೋಕೆ, ಅಲ್ಲಿ ಅಂದ್ರೆ ಹಾಸ್ಟೆಲ್ವರಿಗೆ ಬರುತ್ತೆ ತಮ್ಮನೇಲಿ ರೆಡಿ, ಮತ್ತೆ ಊಟ ಮಾಡಿ ನಡ್ಕೋತ ಹೋದ್ಲೆ ವೀಡಿಯೋ ಅಪ್ಲೋಡ್. ಈ ರೀತಿ ಮಾಡ್ತಾ ನನ್ನೊಂದು ಜೀವನವನ್ನು ನಾನು ಬಂದಿದ್ದೀನಿ. ನನ್ನ ಜೀವನದಲ್ಲಿ ಪಟ್ಟಂಥ ಕಷ್ಟಗಳು ಒಂದು ಹೇಳಿದರೆ ತುಂಬ ಇದೆ. ನಾನು ಈ ಡ್ರೆಸ್ ಹಾಕೊಂಡು ಈ ಒನ್ ಪ್ಲಸ್ ಮೊಬೈಲ್ ಇಡೋಕ್ಕೆ, ರಿಂಗ್ ಲೈಟ್ ತೊಗೋದಕ್ಕೆ, ಈ ಬ್ಯಾಗ್ರೌಂಡ್ ಇರೋದಕ್ಕೆಲ್ಲ ಕಾರಣ ಅದಕ್ಕೆ ಅಲ್ಲಿ ಆ ಪಟ್ಟಂಥ ಕಷ್ಟಕ್ಕೆ ಇಲ್ಲಿ ಸಿಕ್ಕಿದೆ. ನನಗೆ ತುಂಬ ಜನ ಕೆಟ್ಟದಾಗಿ ಕಮೆಂಟ್ ಕೂಡ ಆಗ್ತಾರೆ ನನಗೆ, ಆದರೆ ಅವತ್ತು ಸ್ಟಾರ್ಟಿಂಗ್ ಡೀಸಲ್ ನನ್ನ ಕೂಡ ಕೆಟ್ಟದ ಕಮೆಂಟ್ ಬಂದಿದೆ, ಸೂಲೆವಂಗನೆ ಆದಂತ ತುಂಬ ಕೆಟ್ಟದಾಗಿ ಬಂದಿದೆ. ಆದ್ರೆ ಬಟ್ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಕೆಟ್ಟದಕ್ಕೆ ಕಮೆಂಟ್ ಆಗ್ತಾಯಿದ್ರೆ ಇರಲಿ ಬಿಡಪ್ಪ. ಯಾಕಂದ್ರೆ ನಾ ಏನು ಮಾಡ್ತೀನಿ, ನನ್ನ ಮೈಂಡಲ್ಲಿ ಅಂತ ನಾನು ಒಟ್ಟು ನನ್ನೊಂದು ಯೂಟ್ಯೂಬ್ನಲ್ಲಿ ನಾನು ಆಗಬೇಕು, ಯೂಟ್ಯೂಬರ್ಸ್ ಆಗಬೇಕು ನಾನು ಕೂಡ. ನನ್ನೊಂದು ಯೂಟ್ಯೂಬ್ ಸಿಗೋದ್ರಲ್ಲಿ ನನ್ನಲ್ಲಿ ಇದ್ದಂಥ ಸ್ಕಿಲ್ ಇನ್ನೊಬ್ಬರಿಗೆ ಯೂಸ್ ಆಗಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಬಂದೆ. ಕೊನೆಗೂ ಆ ದೇವರು ನನಗೆ ಒಂದು ಕೈ ಇಟ್ಟರು, ಆ ಥರ ಜೊತೆ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಎಬ್ಬಿಸಿಕೊಟ್ರು. ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮೊದಲು ನನ್ನ ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮೋಟಿವೇಶನ್ ವಿಡಿಯೋ ಅನ್ನೋದು ತುಂಬ ಇದನ್ನೆಲ್ಲ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನಾನು ನಿಮಗೆ, ನೀವು ಯೂಟ್ಯೂಬರ್ಸ್ ಯಾರಲ್ಲದ್ರ ನೀವು ಸಾಧನೆ ಅನ್ನೋದು ಮಾಡ್ಬೇಕಾದ್ರಪ್ಪ ಅಂದರೆ ತುಂಬ ಈಸಿ. ಈ ಕಡೆ ಎಲ್ಲ ನಿಮಗೆ ತುಂಬ ಪ್ರಾಬ್ಲಮ್, ಯಾರ ಹತ್ರ ಪ್ರಾಬ್ಲಮ್ ಇಲ್ಲ, ನನ್ನ ಹತ್ರ ಪ್ರಾಬ್ಲಮ್, ನಾನೊಬ್ಬನೇ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಪ್ರಾಬ್ಲಮ್ ಇದೆ, ನನಗೆ ಗೊತ್ತಿದೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್, ಕನ್ನಡ ಯೂಟ್ಯೂಬರ್ಸ್ ಯಾರಲ್ಲ ಇದ್ದಾರೆ ಅವರೆಲ್ಲ ಪ್ರಾಬ್ಲಮ್. ಇವನು ನಿಮ್ಮ ತಂದೆ ಒಂದು ಕೋಟ್ಯಾಧಿಪತಿ ಅಲ್ಲ, ನೀವು ಕೂತು ಆರಾಮದಾಗಿ ವಿಡಿಯೋ ಮಾಡೋದಕ್ಕೆ ಕೋಟ್ಯಾಧಿಪತಿ ಇಲ್ಲ, ನೀವು ಕೂಡ ಬಡತನದಿಂದ ಬಂದವರೇ, ನಾವು ಕೂಡ ಬಡತನ. ಆದರೆ ಬಟ್ ನಾನು ಯಾವುದು ನಿಮಗೆ ಯಾಕಪ್ಪ ಅಂದರೆ ಈ ಮೋಟಿವೇಶನ್ ವಿಡಿಯೋ, ನೀವು ತಿಳ್ಕೋಬೇಕು ನಾನು ವಿಡಿಯೋ ಮಾಡಬೇಕು. ಎಷ್ಟೋ ಪ್ರಾಬ್ಲಮ್, ಎಲ್ಲರೂ ಪ್ರಾಬ್ಲಮ್ ಇರ್ತಲ್ಲ, ವಿಡಿಯೋ ಮಾಡಿ. ವಿಡಿಯೋ ಯಾಕೆ ನಿಲ್ಲಿಸ್ತಾ ಇದ್ದಾರೆ ನೀವು ಯೂಟ್ಯೂಬರ್ಸ್? ವಿಡಿಯೋ ಯಾಕೆ ನಿಲ್ಲಿಸ್ತಾ ಇಲ್ಲ? ವ್ಯೂಸ್ ಬರ್ತಲ್ಲ, ವ್ಯೂಸ್ ಬರಲ್ಲ, ಈ ಒಂದು ಮಂತ್ ಬರಲ್ಲ, ಈ ಒಂದು ಏರೇ ಬರಲಿಲ್ಲ, ನೆಕ್ಸ್ಟ್ ಇಯರ್ ಬರುತ್ತಲ್ಲ, ಒಂದು ವರ್ಷಗಳ ಕಾಲ ಬರಲಿಲ್ಲ ವ್ಯೂಸ್, ವ್ಯೂಸ್ ಬರಲ್ಲ. ನಾನು ಕೂಡ ಹತ್ತಿದ್ದೀನಿ ಹೇಳ್ಬೇಕಾದ್ರೆ ನಾನು ಕೂಡ ಕಣ್ಣೀರಕ್ಕೆ ವ್ಯೂಸ್ ಬರಲ್ಲ ಅಂತ. ಯಾಕಂದ್ರೆ ನಾನು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರೂ ಕೂಡ ನನಗೆ ವ್ಯೂಸ್ ಬರ್ತಲ್ಲ.
ಅದ್ರ ಕಾಲೇಜ್ ಹೋಗ್ಬೇಕು, ಈ ಕಡೆ ವಿಡಿಯೋನ ಮಾಡ್ಬೇಕು, ಏನಂತ ಗೋಲ್ ಅಂತ ಹತ್ತಿದ್ದೀನಿ ನಾನು. ಹತ್ತು ಕಡೆ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಿಲ್ಲ, ಸುಳ್ಳು ಇಲ್ಲೂರಿಗೆ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಿಲ್ಲ. ಒಂದು ಚಾನಲ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾಕಾಯಿತು, ಚಾನಲ್ ಹಾಕಿ ನನ್ನೊಂದು ವಿಡಿಯೋ ಆಟೋಮೆಟಿಕ್ ವಿಡಿಯೋ ಎರಡು ವಿಡಿಯೋ ಡಿಲೀಟ್ ಮಾಡಿದ್ರು. ಇಟ್ಟದ್ದು ನನ್ನೊಂದು ಯೂಟ್ಯೂಬ್ ಚಾನಲ್ ಆಗಲೇ ಮೋನಟೇಷನ್ ಆಗ್ತಿತ್ತು, ತುಂಬ ಕಷ್ಟ ಆಯಿತು. ಆ ವಿಡಿಯೋಗೆ ನನಗೆ ವಾಚ್ ಟೈಮ್ ತುಂಬ ಆಗಿತ್ತು, ಕವರ್ ಹೋಯಿತು, ವಿಡಿಯೋ ವೈರಲ್ ಆಗ್ತಿತ್ತು, ಟ್ರೆಂಡಿಂಗ್ ವಿಡಿಯೋ ಆಗ್ತಿತ್ತು, ವೈರಲ್ ಅದು ಇತ್ತು. ಆ ಒಂದು ವಿಡಿಯೋ ಚಾನಲ್ ಯಾಕೆ ಮಾಡಿ ಡಿಲೀಟ್ ಮಾಡಿದ್ರು ನೀವು ನೋಡಿರ್ಬೋದು. ಆ ಚಾನಲ್ ಯಾಕಾದಾಗ ನಾವು ವಿಡಿಯೋ ಮಾಡಿದ್ದೀನಿ, ಹತ್ಕೊಂಡು ವಿಡಿಯೋ ಮಾಡಿದ್ದೀನಿ ಯಾಕಪ್ಪ ಅಂದ್ರೆ, ನನ್ನ ಚಾನಲ್ ಅಂದ ತಕ್ಷಣ ವಿಡಿಯೋ ಡಿಲೀಟ್ ಆದಾನ, ಒಂದು ವಿಡಿಯೋ ಮಾಡ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ನನಗೆ. ಅದರಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಎರಡು ವಿಡಿಯೋ ಡಿಲೀಟ್ ಮಾಡಿದ್ದಾರೆ, ಆ ಒಂದು ಟೈಮ್ ನನಗೆ ಎಷ್ಟು ದುಃಖ ಆಗಿರ್ಬೋದು. ಆ ಒಂದು ಟೈಮಲ್ಲಿ ಮತ್ತೆ ನಾನು ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ತ ಯಾರ ಮುಂದೆ ಹೇಳೋದು ನನ್ನೊಂದು ಗೋಳು, ನನ್ನೊಂದು ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಬಿಟ್ಟರೆ ಯಾರು ಮುಂದೆ ಹೇಳ್ಬೇಕು. ಆದರೂ ಕೂಡ ವಿಡಿಯೋ ಮಾಡ್ತಾ ಬಂದೆ ನಾನು, ವಿಡಿಯೋ ಮಾಡ್ತಾ ಮಾಡೋದನ್ನು ಯಾವುದೂ ಕನ್ಫರ್ಮ್ ನಿಲ್ಲಿಸಿಲ್ಲ, ಯಾವುದೇ ಒಂದು ಪ್ರಾಬ್ಲಮ್ ಆದರೂ ಕೂಡ ನಿಲ್ಲಿಸಿಲ್ಲ. ನಾನು ಡೇಲೀಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದೆ, ಡೇಲೀಸ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೆ ವ್ಯೂಸ್ ಯಾಕೆ ಬರಲ್ಲ. ಈಗ ನೋಡಿ ಮಿನಿಮಮ್ ಜಸ್ಟ್ ಅಪ್ಲೋಡ್ ಮಾಡಿ ಒಂದು ಡೇಸಿಗೆ ಒಂದು ಕೆ ವ್ಯೂಸ್ ಬರ್ತಾ ಇದೆ. ನನಗೆ ಒಂದೇ ವ್ಯೂಸ್ ಬಂದು, ಸ್ಟಾರ್ಟಿಂಗ್ ಒಂದೇ ವ್ಯೂಸ್ ಬಂದರೂ ಕೂಡ ಒಂದು 1000 ವ್ಯೂಸ್ ಅಂತ ನಾನು ಖುಷಿ ಪಟ್ಟಿದ್ದೀನಿ. ಒಂದು ವ್ಯೂಸ್ ಬಂದ್ರೆ ಅಂದರೆ ನನ್ನನ್ನು ಒಬ್ಬರು ಜನ ನೋಡ್ತಾರೆ, ನನಗೆ ಖುಷಿ ಆಗ್ತಿದೆ. ನಾನು ಡೈಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಬರ್ತದೆ ನನಗೆ, ದಿನಕ್ಕೆ 1, 2, 3, 4 ಸಬ್ಸ್ಕ್ರೈಬರ್ಸ್ ಬರ್ತದೆ ಒಂದು ಡೈಲಿ ಅಂದರೆ ಒಂದು ಡೇಸ್ಗೆ ಈ ರೀತಿ ಬರ್ತಿತ್ತು. ಅವಾಗ ನಾವು ಖುಷಿ ಆಗ್ತಿದೆ, ಅಯ್ಯೋ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನನಗೆ ಖುಷಿ ಆಗ್ತದೆ. ಈ ರೀತಿ ನಂಗೆ ತುಂಬ ಖುಷಿ ಆಗಿರ್ಬೋದು, ಯಾಕಂದ್ರೆ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದೆ. ಅದಕ್ಕೆ ಕಾರಣ ಏನು, ನಾವು ವಿಡಿಯೋ ಎಷ್ಟು ಅಪ್ಲೋಡ್ ಮಾಡಿದೆ ಅಷ್ಟು ನನ್ನ ಸಬ್ಸ್ಕ್ರೈಬರ್ಸ್ ಬಂದು, ನಾನು ಎಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟೆ ಅಷ್ಟು ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕರು. ಇದೇ ಕಾರಣ ನಾ ಹೇಳೋದು ಇಷ್ಟೇ. ಈ ಮೋಟಿವೇಶನ್ ವಿಡಿಯೋದಲ್ಲಿ ಏನೋದು ಏನಪ್ಪ ಅಂದರೆ, ನೀವು ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಕ್ಕೋಗ್ಬೇಡಿ. ವಿಡಿಯೋ ಮಾಡಿ, ವಿಡಿಯೋ ಮಾಡೋದು ಯಾವುದೇ ಕಾರಣಕ್ಕೂ ನೀವು ನೀವು ನಿಲ್ಸಕ್ಕೆ ಹೋಗಬೇಡಿ ಪ್ಲೀಸ್. ಹೇಳೋದು ಇಷ್ಟೇ, ವಿಡಿಯೋ ಯೂಟ್ಯೂಬ್ ಚಾನಲ್ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡೋದು ಗೊತ್ತಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದೆ. ಯೂಟ್ಯೂಬಲ್ಲಿ ನಿಮಗೆ ವ್ಯೂಸ್ ಬರ್ತಾನೆ, ಅದ್ರ ಬಗ್ಗೆ ಯಾವ ರೀತಿ ನಾವು ಇನ್ಕ್ರೀಸ್ ಮಾಡ್ಕೋದು ವ್ಯೂಸ್, ಅದ್ರ ಬಗ್ಗೆ ಹಲವಾರು ರೀತಿ ವಿಡಿಯೋ ಮಾಡ್ತೇನೆ ನಾನು, ಪ್ರತಿಯೊಂದು ವಿಡಿಯೋ ಮಾಡ್ತೇನೆ. ಆದರೂ ಕೂಡ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಹೇಳೋದು ಇಷ್ಟೇ, ನೀವು ಯೂಸ್ ಮಾಡ್ಕೊಳ್ಳಿ, ವಿಡಿಯೋ ಅಪ್ಲೋಡ್ ಮಾಡ್ಕೋತ ಬನ್ನಿ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ನಾನು 25,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೆ, ನೀವು 1,00,000 ಕಂಪ್ಲೀಟ್ ಮಾಡ್ತಾರ, ನನಗೆ ಜಾಸ್ತಿ ಕಂಪ್ಲೀಟ್ ಮಾಡ್ತಾರ. ನನ್ನ ಕೈಲಿ ಎಷ್ಟು ಸಾಧ್ಯತೆ ಅಷ್ಟು ನಾನು ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಸಪೋರ್ಟ್ ಮಾಡ್ತೀನಿ. ಈಗ ಸದ್ಯದಲ್ಲಿ ನಾನೊಂದು ರೀತಿಯಲ್ಲಿ 30K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ನಾನು ನಿಮಗೆ ಪ್ರಮೋಷನ್ ವಿಡಿಯೋ ಅಂತ ಮಾಡ್ತೇನೆ ಪ್ರತಿಯೊಂದು ಯೂಟ್ಯೂಬ್ ಚಾನಲ್. ಯಾಕಂದ್ರೆ ನಾನು ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ನ್ಯೂ ಯೂಟ್ಯೂಬರ್ಸ್ ಇದ್ದಾಗ ನಾನು ಕೂಡ ಇನ್ನೊಬ್ಬರು ಯೂಟ್ಯೂಬರ್ಸ್ ಕಮೆಂಟ್ ಆಗಿದೆ, ಯಾರು ಕೂಡ ರಿಪ್ಲೈ ಮಾಡಿಲ್ಲ ನನಗೆ. ಆ ಒಂದು ಟೈಮ್ನಲ್ಲಿ ನನಗೆ ಯಾರು ರಿಪ್ಲೈ ಮಾಡಿಲ್ಲ, ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ಗೆ ನಾನಂದ್ರೆ ನಾನು ಯೂಟ್ಯೂಬ್ ಚಾನಲ್ ಒಂದು ಸ್ಟ್ರೈಕ್, 3, 2 ಸ್ಟ್ರೈಕ್ ಬಂದಿತ್ತು, ಲಾಸ್ಟ್ ಒಂದು ಸ್ಟ್ರೈಕ್ ಇತ್ತು. ಆ ಸ್ಟ್ರೈಕ್ ಬಗ್ಗೆ ನಾನು ಇನ್ನೊಬ್ಬರು ಯೂಟ್ಯೂಬರ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರ ನೇಮ್ ಹೇಳೋದು ಬೇಡ. ನೇಮ್ ಹೇಳಿದ್ರೆ ಮತ್ತೆ ಅವ್ರಿಗೆ ನನ್ನ ಅನಿಸ್ತದೆ ಬೇಡ, ನೇಮ್ ಇಲ್ಲ, ನೇಮ್ ಬೇಡ ಅವ್ರಿಗೆ. ನಾನು ಅಂದರೆ ಕಾಂಟ್ಯಾಕ್ಟ್ ಅಂದರೆ ಮೇಲ್ ಮಕ್ಕ ಕಾಮೆಂಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರಿಗೆ ಮೆಸೇಜ್ ಹಾಕಿದೆ ಏನಂತ, ಸರ್ ಮೈ ಪ್ಲೀಸ್ ಮೈ ಯೂಟ್ಯೂಬ್ ಚಾನಲ್ ನ್ಯೂ ಯೂಟ್ಯೂಬರ್ಸ್ 1K ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಇತ್ತು, ನಾನು ಯೂಟ್ಯೂಬ್ ಚಾನಲಲ್ಲೇ ಕಾಪ್ರೇಟ್ ಸ್ಟ್ರೈಕ್ ಬಂದಿದೆ, ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಅಂದ ತಕ್ಷಣ ಅವ್ರು ನನಗೆ ವಾಪಸ್ ರಿಪ್ಲೈ ಮಾಡಿಲ್ಲ. ರಿಪ್ಲೈ ಮಾಡಲಿಲ್ಲ. ಕಾರಣಕ್ಕೋಸ್ಕರ ನಾನು ಏನು ಮಾಡಿದೆ, ಚಾನೆಲ್ ಡಿಲೀಟ್ ಆದರೂ ಆಯಿತು, ವಿಡಿಯೋ ಅಪ್ಲೋಡ್ ಮಾಡಿ ನಿಲ್ಸಲ್ಲ. ಅಂದರೆ ನನಗೆ ಸ್ವಲ್ಪ ಅದು ಮಿಸ್ಟೇಕ್ ಅಂದ್ರೆ ಸ್ವಲ್ಪ ಅದು IPL ಬಗ್ಗೆ ಒಂದು ವಿಡಿಯೋ ಮಾಡಿದೆ ಅದಕ್ಕೆ ಬಂದಿತ್ತು. ಇರಲಿ, ನಾನು ಮಾಡಿದ್ದೇನಲ್ಲ, ನನಗೆ ತಪ್ಪು ಗೊತ್ತಾಯಿತು, ನಾನು ಈ ರೀತಿ ಮಾಡಬೇಕು, ನನಗೇನು ಗೊತ್ತಲ್ಲ ಇತ್ತು ಅವಾಗ. ಈಗೆಲ್ಲ ಅವಾಗ ಗೊತ್ತು, ಈಗೆಲ್ಲ ಗೊತ್ತಾಗಿದೆ. ಆದರೂ ಕೂಡ ನಾವು ವಿಡಿಯೋ ಮಾಡಿದೆ, ಚಾನಲ್ ಇನ್ನೊಂದು ಸ್ಟ್ರೈಕ್ ಬರ್ತಾ, ಡಿಲೀಟ್ ಆಗಲಿ ಅಂತ ಬಂದು ನಾನು ಇದ್ದೆ. ಇದ್ರೂ ಕೂಡ ಈಗಲೂ ಕೂಡ ನಾನೊಂದು ಯೂಟ್ಯೂಬ್ ಚಾನಲ್ 2 ಸ್ಟ್ರೈಕ್ ಇದೆ, ಈಗಲೂ ಕೂಡ 2 ಸ್ಟ್ರೈಕ್ ಇದೆ. ಆ ಸ್ಟ್ರೈಕು ಇನ್ನೂ ಓವರಿಗೆ ನಾನು ವೇಟ್ ಮಾಡಲ್ಲ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ವಿಡಿಯೋ. ಆ ಸ್ಟ್ರೈಕ್ ಬರೋದಕ್ಕೆ ಕಾರಣ ನಾನು ಸ್ವಲ್ಪ ಮಾಡಿದಂಥ ಮಿಸ್ಟೇಕು, ಆ ಒಂದು ಕಾರಣಕ್ಕೋಸ್ಕರ ನನಗೆ ಸ್ಟ್ರೈಕ್ ಬಂದಿದೆ. ಅವರು ಯೂಟ್ಯೂಬ್ದವರು ಅವ್ರದ್ದು ರೂಲ್ಸ್ ಇದೆ, ಅವರು ರೂಲ್ಸಿಗೆ ನಾವು ಇರಬೇಕು, ಅದರ ಬಟ್ ನಾನು ಮಾಡಿದೆ ರೂಲ್ಸು. ಆ ಒಂದು ಇದರಲ್ಲಿ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಈಗ ನನಗೆ ಯೂಟ್ಯೂಬ್ ಚಾನಲ್ 25K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇನ್ನೂ ಮುಂದೆ ಹೋಗ್ತೀನಿ, ಇನ್ನೂ ನುಗ್ಗುತ್ತೀನಿ, ಇನ್ನೂ ನುಗ್ಗಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಸಪೋರ್ಟ್ ಇದ್ದಾರೆ, ಇಷ್ಟೇ ಸಾಕು. ನೀವು ಎಷ್ಟು ಸಪೋರ್ಟ್ ಮಾಡ್ತಾರೆ ನಾನು ಅಷ್ಟು ಇಲ್ಲಿ ನಿಂತು, ಮುಂದೆ ನಿಂತು, ಡೈರೆಕ್ಟ್ ಕ್ಯಾಮ್ರಾ ಮುಂದೆ ನಿಂತು ವಿಡಿಯೋ ಮಾಡ್ತೀನಿ ನಾನು. ನೀವು ಎಷ್ಟು ನನ್ನ ಬೆಂಬಲ ಇರ್ತಾರೆ ಅಷ್ಟು ನಾನು ಮುಂದೆ ಹೋಗ್ತೀನಿ. ಎಷ್ಟು ನೀವು ನನಗೆ ಸಪೋರ್ಟ್ಫುಲ್ ಆಗಿರ್ತಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್, ಅಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿಲ್ಲ ಯೂಟ್ಯೂಬರ್ಸ್, ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ನ್ಯೂ ಯೂಟ್ಯೂಬರ್ಸ್ ನಿಮ್ಮ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀನಿ. ಆದರೆ ನಾನು ಸಪೋರ್ಟ್ ಮಾಡಬೇಕಪ್ಪ ಅಂದರೆ ನೀವು ಏನು ಮಾಡಬೇಕು, ಮೊದಲು ನೀವು ವಿಡಿಯೋ ಮಾಡಬೇಕು. ನಾನು ನಿಮಗೆ ಸಪೋರ್ಟ್ ಮಾಡಬೇಕು, ಪ್ರಮೋಷನ್ ಮಾಡಿದ ತಕ್ಷಣ, ಪ್ರಮೋಷನ್ ಇದ್ದಾಗ ಮಾತ್ರ ನೀವು ವಿಡಿಯೋ ಮಾಡೋಕೆ ಹೋಗ್ಬಿಡಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಆಟೋಮೆಟಿಕ್ ನೀವು ಒಳ್ಳೆ ಕಂಟೆಂಟ್ ಕೊಟ್ಟರೆ ಆಟೋಮೆಟಿಕ್ ವ್ಯೂಸ್ ಯಾಕೆ ಬರಲ್ಲ, ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸ್ ಯಾಕೆ ಬರಲ್ಲ, ಯಾಕೆ ಬರಲ್ಲ, ಆಟೋಮೆಟಿಕ್ ಬರುತ್ತೆ. ಅದು ಬರಬೇಕಪ್ಪ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಡೈಲಿ ಇದು ಮಾಡಬೇಕು. ನನ್ನ ಹತ್ರ ಫೋನ್ ಇಲ್ಲ, ನನ್ನ ಹತ್ರ ತುಂಬ ನನ್ನ ಪ್ರಾಬ್ಲಮ್ ಇದೆ, ನಾನು ವಿಡಿಯೋನ ಮಾಡಲ್ಲ, ನನಗೆ
ಇಲ್ಲ ನಾ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನೇ ನನಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಯೂಟ್ಯೂಬಲ್ಲಿ ನನ್ನ ದುಡ್ಡು ಬರ್ತದೆ ನಾನು ಹಂಗೆ ತಗೋತಾ ಇಲ್ಲ ಆದಷ್ಟು ಖರ್ಚಿಗೆ ಅಂದರೆ ನಾನು ಸ್ವಲ್ಪ ನನಗೆ ಎಕ್ಸಾಮ್ ಪಿ ಕಟ್ಟೋದಕ್ಕೆ ನನಗೆ ಇದಾಗ್ತದೆ ನಿಮ್ಗೆ ಗೊತ್ತಿರ್ಬೋದು ಎಕ್ಸಾಮ್ ಪಿ ಅಂತ ತಕ್ಷಣ ನನ್ನ ಪಿ ಅಂದರೆ ನಾ ಹೇಳಿದ್ದೀನಿ ಅಪ್ಪ ಅಪಾಯಿಂಟ್ಮೆಂಟ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ನನಗೆ ಎಕ್ಸಾಮ್ ಪಿ ಕಟ್ಟಬೇಕು ನನ್ನ ದುಡ್ಡು ಆ ಒಂದು ಕೈ ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ನಾನು ಹೇಳ್ಬೇಕಾರೆ ಒಂದೇ ಶರ್ಟ್ ಇದೆ ನೋಡಿ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಮೋಟಿವೇಶನ್ ನೋಡೋ ನ್ಯೂ ಯೂಟ್ಯೂಬರ್ಸ್ ಯಾರಲ್ಲ ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ ನನ್ನ ಹತ್ರ ಏನೂ ಇಲ್ಲ ಅಂದ್ರೆ ಮೈಕ್ ಅದು ಕೆಟ್ಟೋಗಿದೆ ಮೈಕ್ ಅದನ್ನೇ ರಿಪೇರ್ ಮಾಡಿ ಅದನ್ನೇ ಕೂಡ ಇದನ್ನ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ತಗೋಟು ಕೆಪಾಸಿಟಿ ಐತಿ ನನ್ನ ಹತ್ರ ತಗೋಬೋದು ಆದ್ರೆ ಬಟ್ ನಾಕ್ ತಗೊಂಡಿಲ್ಲ ಯಾಕಂದ್ರೆ ನಾನು ಇನ್ನೂ ಕಾಲೇಜ್ ಪಿ ಕಟ್ಟೋದು ಇದೆ ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ನಾನು ಕೂಡ ಇನ್ನೂ ಹೋಗಬೇಕು ಇನ್ನೂ ಮುಂದೆ ಹೋಗಬೇಕು ಇಲ್ಲಿಗೆ ನನ್ನೊಂದು ಜೀವನ ಅಲ್ಲ ಇನ್ನೂ ನಾನು ಮುಂದೆ ಸಾಗಬೇಕು ಇನ್ನೂ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಸಪೋರ್ಟ್ ಮಾಡ್ತಾರೆ ನಾನು ಅವ್ರು ಕೂಡ ಸಪೋರ್ಟ್ ಮಾಡಬೇಕು ನಾನು ಕೂಡ ಯೂಟ್ಯೂಬರ್ಸ್ ಆಗಬೇಕು ಅಂತ ನನ್ನೊಂದು ಗೋಲ್ ಆ ಗೋಲ್ ರೀಚ್ ಮಾಡಲು ಬಿಡಲ್ಲ ಅದಕ್ಕೆಲ್ಲ ಸಪೋರ್ಟ್ ನೀವೇ ಮಾಡಬೇಕು ಈ ಒಂದು ಪ್ರಮೋಷನ್ ವಿಡಿಯೋ ಇಷ್ಟೇ ಮೋಟಿವೇಶನ್ ವಿಡಿಯೋ ಅಂತಲೇ ಹೇಳ್ಬೋದು ಈ ಒಂದು ಮೋಟಿವೇಶನ್ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ ಯಾರು ಕೂಡ ಹೇಳ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಅಪ್ಲೋಡ್ ಮಾಡಿ ನಿಲ್ಸಕ್ಕೋಗ್ಬಿಡಿ ವಿಡಿಯೋ ಶೂಟಿಂಗ್ ಮಾಡಿಕೊಡ ನಿಲ್ಸಕ್ಕೋಗ್ಬಿಡಿ ನೀವು ಯಾವ್ದು ವಿಡಿಯೋ ಮಾಡ್ತಾರೆ ಮಾಡಿ ನಿಮ್ಗೆ ಯಾವುದಕ್ಕೂ ಕಾಂಟೆಂಟ್ ಬಗ್ಗೆ ಇದೆ ಅದು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಚಾನಲನ್ನು ಆ ಮಧ್ಯದಲ್ಲಿ ಬಿಡಕ್ಕೆ ಹೋಗ್ಬೇಡಿ ಅರ್ಧದಲ್ಲಿ ನಿಲ್ಲಿಸ್ಬೇಡಿ ವಿಡಿಯೋ ಅಪ್ಲೋಡ್ ಮಾಡಿ ಇಷ್ಟು ಹೇಳೋದು ನಾನು ನನ್ನ ಒಂದು ಜೀವನದಲ್ಲಿ ಈ ಮೋಟಿವೇಶನ್ ವಿಡಿಯೋ ಜಾಸ್ತಿ ಲೆಂತ್ ಆಗಿರ್ಬೋದು ಅದ್ರ ಬಟ್ ನನ್ನೊಂದು ಪ್ರಾಬ್ಲಮ್ ಇನ್ನೂ ಅಡ್ರೆಸ್ ಆಗಲ್ಲ ಆದರೂ ಕೂಡ ನಾನು ಚಿಕ್ಕ ಮೋಟಿವೇಶನ್ ವಿಡಿಯೋ ಅಂತ ಹೇಳಿ ಈ ಒಂದು ಮೋಟಿವೇಶನ್ ವಿಡಿಯೋ ಮುಗಿಸ್ತೀನಿ ಈ ಒಂದು ಮೋಟಿವೇಶನ್ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ಮೋಟಿವೇಶನ್ ವಿಡಿಯೋ ಯಾವ ರೀತಿ ಹೇಳಿ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದ್ರ ಜೊತೆಗೆ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಅಂತ ಬೇಗ ಸಬ್ಸ್ಕ್ರೈಬ್ ಮುಗಿಸೋದಲ್ಲಿ 30K ಸಬ್ಸ್ಕ್ರೈಬರ್ ಇಚ್ಛೆ ಬೇಗ ರೀಚ್ ಮಾಡಿದ್ದೆ ಈ ಒಂದು ಮೋಟಿವೇಶನ್ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೆ ಬಾಯ್.